ಇವತ್ತು ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಕೂಡ ಈಗಾಗಲೇ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ಹೋಗಿದ್ದಾರೆ. ಕಾರಣ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಾನ್ಯ ಕುಮಾರಣ್ಣ ಅವರು ಪಂಚರತ್ನ ಯಾತ್ರೆಯನ್ನು ಪ್ರಾರಂಭ ಮಾಡಿದ ಮೇಲೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥ ಒಂದು ಒತ್ತಡದಲ್ಲಿ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಮಾನ್ಯ ಕುಮಾರಣ್ಣ ಅವ್ರ ಕೈಲಿ ಸಮಯ ಸಿಕ್ಕಲಿಲ್ಲ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರುಗಳಿರ್ಬೋದು, ಸಿಂಗದಂಥ ಕಾರ್ಯಕರ್ತರು ಇವತ್ತು ಚುನಾವಣೆಯನ್ನು ಅವರ ಹೆಗಲ ಮೇಲೆ ಇಟ್ಕೊಂಡು ಕುಮಾರಣ್ಣ ಅವರೇ ನೀವು ಬರಲಿಲ್ಲ ಅಂದರೂ ನಾವು ಚುನಾವಣೆ ಮಾಡ್ತೇವೆ, ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯವೇ ನಮಗೆ ಶ್ರೀರಕ್ಷೆ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಕಾರ್ಯಕರ್ತರು ಚುನಾವಣೆಯನ್ನು ನಡೆಸಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ ಅವ್ರ ಪರವಾಗಿ ಬಂದು ಅವ್ರನ್ನ ಕುರಿತು ಇವತ್ತು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಸರ್, ಚುನಾವಣೆಯಲ್ಲಿ ಯಾರೊಬ್ರು ಗೆಲ್ಲಬೇಕು ಯಾರೊಬ್ರು ಸೋಲ್ಬೇಕಾಗ್ತದೆ. ಸೋತೆ ಅನ್ನ ಮಾತ್ರಕ್ಕೆ ನಾನು ಮನೆ ಸೇರ್ಕೊಳ್ತಕ್ಕಂಥ ವ್ಯಕ್ತಿತ್ವ ಅಲ್ಲ, ವ್ಯಕ್ತಿನೂ ಅಲ್ಲ. ನಾನು ಇಲ್ಲಿಂದ ಮತ್ತೆ ರಾಮನಗರಕ್ಕೆ ತೆರಳ್ತಾ ಇದ್ದೇನೆ. ಯಾರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಎದೆ ಗುಂತಕ್ಕಂಥದ್ದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಅವ್ರ ಜೊತೆನಲ್ಲಿ ನಾನು ಇರ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಸುಮಾರು 76,439 ಮತಗಳನ್ನ ನನಗೆ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರ ತಂದೆ ತಾಯಂದ್ರಿಗಳೇನು ಆಶೀರ್ವಾದ ಮಾಡಿದ್ದಾರೆ. ಟೆಕ್ನಿಕಲಿ ಮತ್ತೊಮ್ಮೆ ನಾನು ಈ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿರ್ಬೋದು ನಿಜ. ಆದರೆ ಒಂದು, ನಾನು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಿರಂತರವಾಗಿ ಒಂದು ಒಡನಾಟವನ್ನು ಇಟ್ಕೊಂಡಿದ್ದೆ, ಸಂಪರ್ಕವನ್ನು ಇಟ್ಕೊಂಡಿದ್ದೆ, ಕ್ಷೇತ್ರದ ಜನತೆಯ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಸಾಕಷ್ಟು ಗೌರವ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಇರ್ಬೋದು, ಯುವಕರಿರ್ಬೋದು, ಹಿರಿಯಕರಿರ್ಬೋದು, ಎಲ್ಲ ವರ್ಗವೂ ಕೂಡ ನಿಖಿಲ್ ಕುಮಾರಸ್ವಾಮಿನ ಬಹಳ ಪ್ರೀತಿಸಿದ್ರು. ಆದರೆ ಇವತ್ತು ನಾನು ಹಿಂದೆನೂ ಒಂದ್ಸಲಿ ತಮಗೆ ಹೇಳಿದ್ದೆ ಪದೇ ಪದೇ, ಇವತ್ತು ಚುನಾವಣೆ ಮುಗಿದೋದ ಮೇಲೆ ಇವತ್ತು ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗ್ತದೆ. ಹಾಗಾಗಿ ಒಂದು ನನ್ನಲ್ಲಿ ನೋವು ಉಂಟಾಗಿದ್ದು, 2004 ಮಾನ್ಯ ಕುಮಾರಣ್ಣ ಅವರು ಪ್ರಥಮವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ 8, 13, 18 ನಾಲ್ಕು ಟರ್ಮ್ಗಳು ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಅವರು ಕ್ಷೇತ್ರವನ್ನು ಪ್ರತಿನಿಧಿಸಿದ ಒಂದು ಅವಧಿನಲ್ಲಿ ಏನು ರಾಮನಗರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ. ಅಲ್ಲಿಂದ ಡಿ ಸಿ ಕಚೇರಿ ಇರ್ಬೋದು, ಕಂದಾಯ ಭವನ ಇರ್ಬೋದು, ಮಿನಿ ವಿಧಾನಸೌಧ ಇರ್ಬೋದು, 4 ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು, ಹೆಣ್ಮಕ್ಳಿಗೆ ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಜೊತೆಗೆ ಇವತ್ತು ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳು ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಕುಮಾರಣ್ಣ ಅವರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರು. ಇತ್ತೀಚೆಗೆ ಆರೋಳ್ಳಿ ತಾಲೂಕಿನ ತಾಲೂಕು ಕೇಂದ್ರ ಆಗಿ ಘೋಷಣೆ ಮಾಡಿದ್ವು. ಅಧಿಕಾರ ಹಿಂದೆ ಹೋದರೂ ಕೂಡ ಜನ ಕೊಟ್ಟಂಥ ಶಕ್ತಿ ನಮಗೆ ರಾಜಕೀಯವಾಗಿ ಎಲ್ಲ ರೀತಿ ಅಭಿವೃದ್ಧಿ ಆಗಿತ್ತು. ನಾನು